ಸರ್ಕಾರಿ ಶಾಲೆಯಲ್ಲಿ ಇಂಜಿನಿಯರ್ ಹಾಗೂ ಸಿಆರ್ಬಿಗಳ ನಿರ್ಲಕ್ಷ್ಯತನಕ್ಕೆ ಶಾಲೆ ಮಕ್ಕಳು ಬಲಿಯಾಗುವ ಮುನ್ಸೂಚನೆ ಕಂಡುಬರುತ್ತಿದೆ. ಹೌದು, ರಾಯಭಾಗ ಜಿಲ್ಲಾ ಪಂಚಾಯತ್ ಕಿರಿಯ ಸಹಾಯಕ ಇಂಜಿನಿಯರ್ ಸಂಜೀವ್ ಬಿ ಸಜ್ಜನ್ ಎಂಬಾತನಿಂದ ಹಾಗೂ ಸರ್ಕಾರಿ ಶಾಲೆಯ ಸಿಆರ್ಪಿ ಸಮರ್ಥ ಕೊಳವಿ ಈ ಇಬ್ಬರು 50ಕ್ಕೂ ಹೆಚ್ಚು ಶಾಲಾ ಮಕ್ಕಳ ಬಳಿ ತೆಗೆದುಕೊಳ್ಳುವ ಹಂತಕ್ಕೆ ತಮ್ಮ ಕಾರ್ಯ ಮಾಡುತ್ತಿದ್ದಾರೆ ಎಂದ್ರೆ ನೀವು ನಂಬುವುದಕ್ಕೆ ಸಾಧ್ಯವಿಲ್ಲ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಗಜನಟ್ಟಿ ತೋಟದ ದೇವಾಪುರಟ್ಟಿ ಸರ್ಕಾರಿ ಶಾಲೆಯಲ್ಲಿ ಸುಮಾರು 30 ವರ್ಷ ಹಳೆಯ ಕಟ್ಟಡದ ಶಾಲೆ ಇದಾಗಿದ್ದು ಇಂದು ನಾಳೆಯೋ ಬೀಳೋ ಹಂತದಲ್ಲಿದ್ದು 50ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಅದೇ ಶಾಲೆ ಡೆಮಾಲಿಷನ್ ಮಾಡಬೇಕಾಗಿದ್ದ ಜಿಲ್ಲಾ ಪಂಚಾಯತ್ ರಾಯಭಾಗ ಕಿರಿಯ ಇಂಜಿನಿಯರ್ ಸಂಜೀವ್ ಬಿ ಸಜ್ಜನ್ ಹಳೆ ಶಾಲೆಗೆ ಬಂದ ಸರ್ಕಾರದ ಹಣ ಕೊಳ್ಳೆ ಹೊಡೆಯುವ ಮುಂದಾಲೋಚನೆ ಮಾಡಿ ಬೇಜವಾಬ್ದಾರಿತನದಿಂದ ಹಳೆಯ ಕಟ್ಟಡದ ಮೇಲೆ ಶೆಡ್ ಹಾಕಿ ಮಳೆ ನೀರು ಕೂಡ ಮುಂದೆ ಬೀಳದೆ ಇಂಜಿನಿಯರ್ನಿಂದ ಬೇಜವಾಬ್ದಾರಿತನದಿಂದ ಹಾಗೂ ಹಣದ ಮೋಹಕ್ಕೆ ಶಾಲಾ ಮಕ್ಕಳು ಬಲಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಕರೆಂಟ್ ವೈರ್ ಕೂಡ ಅಲ್ಲಲ್ಲಿ ಕಟ್ ಆಗಿದ್ದು ಮಕ್ಕಳ ಪ್ರಾಣ ಹೋದರೆ ಇವರಿಬ್ಬರು ಸಾಕ್ಷಿಯಾಗಲಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಇದರ ಸಂಪೂರ್ಣ ಜವಾಬ್ದಾರಿ ಇಂಜಿನಿಯರ್ ಸಂಜೀವ್ ಬಿ ಸಜ್ಜನ್ ಅವರಿಗೆ ಕರೆ ಮಾಡಿದ್ರೆ ಫೋನ್ ಕಾಲ್ ತೆಗೀತಾ ಇಲ್ಲ. ಖುದ್ದಾಗಿ ಭೇಟಿ ಮಾಡಿ ಕೇಳಿದ್ರೆ ಸುಮಾರು ಕಾಲ್ ಬರುತ್ತೆ, ನಾನು ರಿಸೀವ್ ಮಾಡೋಲ್ಲ ಅಂತಾನಂತೆ ಈ ಆಸಾಮಿ. ಕಚೇರಿಯಲ್ಲಿ ಇರೋದು ಬಿಟ್ಟು ಸರ್ಕಾರ ಕೊಟ್ಟ ರೂಮಲ್ಲಿ ಹರಟೆ ಹೊಡೆಯೋದು ಇವನ ದಿನನಿತ್ಯದ ಕಾಯಕವಾಗಿದೆ. ಈಗಲಾದರೂ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿ ಮಕ್ಕಳ ಸಾವು ನೋವುಗಳಿಂದ ತಪ್ಪಿಸಬೇಕು ಅಂತ ನಮ್ಮ ಮಾಧ್ಯಮದ ಆಸೆಯಾಗಿದೆ. ಈಗಲಾದರೂ ಅಧಿಕಾರಿಗಳು ಕಣ್ಣು ತೆರೀತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಟಾರ್ ನ್ಯೂಸ್ 1 ಕ್ರೀಡಾ ರಾಯಭಾಗ.